ಬಿಜೆಪಿ ಇವತ್ತು 20 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದೆ. ಮೊದಲ ಪಟ್ಟಿಯಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ, ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿಯ ಬಲಾಬಲ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಬನ್ನಿ ಮೊದಲು ತಗೊಳ್ಳೋಣ, 8 ಕ್ಷೇತ್ರಗಳನ್ನು ತಗೊಳ್ಳೋಣ. 8 ಕ್ಷೇತ್ರಗಳಲ್ಲಿ ಯಾವ ರೀತಿ ಇದೆ ಬಿಜೆಪಿಯ ಹವಾ ಮತ್ತು ಯಾವ ರೀತಿ ಕಾಂಗ್ರೆಸ್ ಈ ಟ್ಯಾಕಲ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಚಿಕ್ಕೋಡಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ಅವ್ರಿಗೆ ಟಿಕೆಟ್ ಸಿಗಲ್ಲ ಯಾಕಂದರೆ ಅವ್ರ ಹೆಂಡತಿ ಶಶಿಕಲಾ ಜೊಲ್ಲೆ ಅವರು ಕೂಡ ಎಮ್ ಎಲ್ ಎ ಆಗಿರೋದ್ರಿಂದ ಇಲ್ಲಿ ಫ್ಯಾಮಿಲಿ ಪೊಲಿಟಿಕ್ಸ್ ಆಗುತ್ತೆ, ಆದ್ದರಿಂದ ಟಿಕೆಟ್ ಇವರಿಗೆ ಸಿಗಲ್ಲ ಅನ್ನೋದೊಂದು ಮಾತಿತ್ತು. ಮತ್ತು ಯಡಿಯೂರಪ್ಪನವರು ರಮೇಶ್ ಕತ್ತಿಯವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಇದ್ದರು ಅನ್ನೋ ಮಾತುಗಳೆಲ್ಲ ಇತ್ತು. ಆದರೂ ಹೈಕಮಾಂಡ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಮಣೆ ಹಾಕಿದೆ. ಸಂಘದ ಕಡೆಯಿಂದ ಬಂದಿರುವಂಥ ವ್ಯಕ್ತಿ, ಈ ಸಲ ಇವರ ಗೆಲುವು ಈಸಿ ಆಗ್ಬೋದು. ಯಾಕೆ ಅಂದರೆ ಚಿಕ್ಕೋಡಿಯಲ್ಲಿ ಬಿ ಜೆ ಪಿ ಇರೋಂತಹ ಒಲವು ಮತ್ತು ಮೋದಿಯವರ ಒಂದು ಹವಾ ಎಲ್ಲ ಸೇರಿಕೊಂಡು ಈ ಕ್ಷೇತ್ರದ ಬಿ ಜೆ ಪಿ ಈಸಿ ಆಗ್ಬೋದು. ಮತ್ತು ಇಲ್ಲೇನಾದರೂ ಪ್ರಕಾಶ್ ಹುಕ್ಕೇರಿಯವರು ನಿಂತು ಕೊನೆಕ್ಷಣದಲ್ಲಿ ಏನಾದರೂ ಕಾಂಗ್ರೆಸ್ನಿಂದ ತಂತ್ರಗಾರಿಕೆ ಬಂದರೆ ಇಲ್ಲಿ ಈ ಕ್ಷೇತ್ರ 50-50 ಹೋಗಿ ಹೋದ್ರೂ ಬಿ ಜೆ ಪಿಗೆ ಈಸಿ ಆಗಿರುವಂಥ ಕ್ಷೇತ್ರನೇ. ಅದರಿಂದ ಈ ಕ್ಷೇತ್ರ ಅಷ್ಟು ಈಸಿಯಾಗಿ ಬಿ ಜೆ ಪಿನೇ ಉಳಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಕ್ಷೇತ್ರ ಪಿ ಸಿ ಗದ್ದಿಗೌಡರ್ ಬಾಗಲಕೋಟೆ. ಈ ಕ್ಷೇತ್ರದಲ್ಲೂ ಅಂಥ ಏನು ಚಾಲೆಂಜ್ ಬರೋಂತಹ ಕಾರಣ ಏನು, ಈಗಿನ ಪ್ರಕಾರ ಬಿ ಜೆ ಪಿಗೆ ಭದ್ರವಾಗಿರುವಂಥ ಸೀಟೇ ಇದು. ಮತ್ತು ರಮೇಶ್ ಜಿಗಜಿಣಗಿ ಅವರು ಕೂಡ ಈ ಸೀಟಲ್ಲೂ ಕೂಡ ಅಷ್ಟೇನು ಪ್ರಬಲ ಪೈಪೋಟಿ ಕಾಂಗ್ರೆಸ್ ಕೊಡುತ್ತೆ ಅಂತ ಏನು ಅನ್ಕೋಬೇಕಾಗಿಲ್ಲ. ಮತ್ತು ಈ ನೆಕ್ಸ್ಟ್ ಕ್ಷೇತ್ರ ಉಮೇಶ್ ಜಾಧವ್ ಅವರು ಕಲಬುರಗಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಿಲ್ತಾರಾ ನಿಲ್ಲಲ್ವಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಿಂತರೆ ಎಲ್ಲ ಪವರ್ಗಳು ಬಂದು ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ಬೋದು. ಬಿ ಜೆ ಪಿಯಿಂದ ಎಲ್ಲ ಕಡೆಯಿಂದ ಬರ್ಬೋದು ಲೀಡರ್ಸ್, ಯಾಕಂದರೆ ಅವರು ನ್ಯಾಷನಲ್ ಪ್ರೆಸಿಡೆಂಟು ಕಾಂಗ್ರೆಸ್ಗೆ. ಆದ್ದರಿಂದ ಒಂದು ವೇಳೆ ಅವ್ರು ನಿಲ್ದಲೇ ಯಾರಾದರೂ ಬೇರೆಯವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಎಲ್ಲ ಬಲಾಬಲಗಳನ್ನು ಹಾಕಿದ್ರೆ ಈ ಕ್ಷೇತ್ರ 50-50 ಆಗಿ ಇದರ 50% ಬಿ ಜೆ ಪಿಗೆ 50% ಕಾಂಗ್ರೆಸ್ಗೆ ಹೋಗುವಂಥ ಚಾನ್ಸಸ್ ಇದೆ. ಆದ್ದರಿಂದ ಕಾಂಗ್ರೆಸ್ಸಲ್ಲಿ ರೆಡಾರಲ್ಲಿರೋಂತಹ ಒಂದು ಕ್ಷೇತ್ರ ಈ 4 ಕ್ಷೇತ್ರಗಳಲ್ಲಿ ಕಲಬುರಗಿ. ಈ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದ್ರು ನಿಂತರೆ ಬಿ ಜೆ ಪಿ ಎಲ್ಲ ಪವರ್ ಆಗ್ಬೋದು. ಒಂದು ವೇಳೆ ಅವ್ರು ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸ್ಟಿಲ್ 50-50 ಇದೆ. ಮತ್ತು ಬೀದರ್ ಭಗವಂತ ಖೂಬಾ, ಈ ಕ್ಷೇತ್ರದಲ್ಲಿ ಕೂಡ ಅಂತಹ ಏನು ಬಿ ಜೆ ಪಿಗೆ ವಿರೋಧ ಇಲ್ಲ, ಭಗವಂತ ಖೂಬಾ ಅವ್ರಿಗೆ ವಿರೋಧ ಇದೆ. ಆದ್ದರಿಂದ ಈ ಕ್ಷೇತ್ರಗಳಲ್ಲಿ ಈ ಎಮ್ ಎಲ್ ಎಗಳು ಯಾವ ಥರ ಸಹಕಾರ ಕೊಡ್ತಾರೆ ಇಲ್ಲ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿದೆ. ಬಟ್ ಎಮ್ ಪಿ ಎಲೆಕ್ಷನ್ ಅನ್ನೋದು ಒಂದು ಎಲ್ಲದಕ್ಕಿಂತ ಮೀರಿ ಮೋದಿಯವ್ರನ್ನ ಎಂ ಪಿ ಮೋದಿಯವ್ರನ್ನ ಪಿ ಎಮ್ ಇನ್ನೊಂದ್ಸಲ ಮಾಡಬೇಕು ಅನ್ನೋ ಪವರಲ್ಲಿ ವೋಟ್ ಆಗ್ತಿರೋದು. ಗೊತ್ತು, ಎಲ್ಲರಿಗೂ ಗೊತ್ತು ಇದು ಮೋದಿಯವರ ಕೊನೆ ಚುನಾವಣೆ ಅಂತ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಬ್ಯಾಕಿಂಗಲ್ಲಿ. ಆದ್ದರಿಂದ ಈ ಕ್ಷೇತ್ರದಲ್ಲೂ ಏನು ಅಂತಹ ಏನು ದೊಡ್ಡ ಚೇಂಜಸ್ ಪರಿವರ್ತನೆ ಬಿ ಜೆ ಪಿನೇ ಈ ಕ್ಷೇತ್ರ ಉಳಿಸ್ಕೊಳ್ಬಹುದು. ನೆಕ್ಸ್ಟ್ ಬಂದುಬಿಟ್ಟು ದಿ ಕೊಪ್ಪಳ, ಬಸವರಾಜ್ ಅವ್ರಿಗೆ ಟಿಕೆಟ್ ಸಿಕ್ಕಿದೆ, ಕರಡಿ ಸಂಗಣ್ಣ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಈಗ ಕರಡಿ ಸಂಗಣ್ಣ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿದೆ. ಒಂದು ವೇಳೆ ಅವ್ರು ಕಾಂಗ್ರೆಸ್ ಸೇರಿದ್ರೆ ಅಲ್ಲಿ ಚೇಂಜಸ್ ಆಗ್ಬೋದು ಟ್ಯಾಕ್ಟಿಕ್ಸ್ ಎಲ್ಲ. ಆದ್ದರಿಂದ ಈ ಕ್ಷೇತ್ರ ಮತ್ತು ಗಂಗಾವತಿ ಕೂಡ ಇದರಿಂದ ಇದಕ್ಕೆ ಬರೋದ್ರಿಂದ ಗಂಗಾವತಿ ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಓಪನ್ ಆಗಿ ಕಾಂಗ್ರೆಸ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಯಾಕಂದರೆ ಬಿ ಜೆ ಪಿ ಅವ್ರ ಜೊತೆ ಕೂರಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಇವೆಲ್ಲ ಕಾರಣಗಳನ್ನ ನೋಡಿದ್ರೂ ಈ ಕ್ಷೇತ್ರನೂ ಒಂದು ಸ್ವಲ್ಪ 50-50 ಇದೆ ಕಾಂಗ್ರೆಸ್ಗೂ ಬಿ ಜೆ ಪಿಗೂ. ಸೊ ಔಟ್ ಆಫ್ ದಿಸ್ 6 ಎರಡು ಪ್ಲೇಸ್ 50-50 ಇರೋದು, ಒಂದು ಗುಲ್ಬರ್ಗ ಮತ್ತೊಂದು ಕೊಪ್ಪಳ. ಮತ್ತು ಶ್ರೀರಾಮುಲು ಅವರು, ಶ್ರೀರಾಮುಲು ಅವ್ರಿಗೇನು ಅಂತ ಏನು ದೊಡ್ಡ ಇದು ಒಂದು ಅಪೋಸಿಷನ್ ಬರ್ಬೋದು ಅಂತ ಕಾಣ್ತಾ ಇಲ್ಲ. ಎಕ್ಸೆಪ್ಟ್ ಇಫ್ ಇವರು ನಾಗೇಂದ್ರ ಕರೆಂಟ್ ಮಿನಿಸ್ಟರ್ ಬಳ್ಳಾರಿ ಗ್ರಾಮೀಣದಲ್ಲಿ ಎಮ್ ಎಲ್ ಎ ಆಗಿದ್ದಾರೆ, ಅವರು ರಾಮುಲು ಅವ್ರನ್ನ ಸೋಲಿಸಿದ್ರು. ಅವರೇನಾದರೂ ಇವರೆಲ್ಲರಿಗೆ ಕಣಕ್ಕೆ ಇಳಿದ್ರೆ ಸ್ವಲ್ಪ ಫೈಟ್ ಟಫ್ ಆಗ್ಬೋದು. ಆದ್ರೂ ರಾಮುಲು ಅವ್ರಿಗಿರುವಂತಹ ಒಂದು ಪೊಲಿಟಿಕಲ್ ನಾಲೆಜ್ಗೆ ಮತ್ತು ಮೋದಿ ಅವ್ರಿಗಿರೋ ಜನಪ್ರಿಯತೆಗೆ ಶ್ರೀರಾಮುಲುಗೆ ಕಷ್ಟ ಆಗಲಿಕ್ಕಿಲ್ಲ. ಬಸವರಾಜ ಬೊಮ್ಮಾಯಿ ಇವರು ಈ ಕ್ಷೇತ್ರದಲ್ಲಿ ಶಿಗ್ಗಾಂವ್ ಹಾವೇರಿ ಮತ್ತು ಗದಗ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಬೊಮ್ಮಾಯಿಯವ್ರಿಗೆ ಏನು ತೊಂದರೆ ಆಗುವಂಥ ಚಾನ್ಸಸ್ ಏನಿಲ್ಲ. ಸಾಧುಲಿಂಗಾಯತರಾಗಿ ಮುಖ್ಯಮಂತ್ರಿಯಾಗಿ ಪ್ರಬಲ ಸ್ಪರ್ಧೆ ಇವ್ರಿಗೆ ಒಡ್ಡುವಂಥ ಪ್ರಬಲ ಕಾಂಗ್ರೆಸ್ ಸ್ಪರ್ಧೆ ಒಡ್ಡುತ್ತಾ ಇಲ್ಲ ಅನ್ನೋದು ಡೌಟು. ಯಾಕಂದರೆ ಎಮ್ ಎಲ್ ಎ ಎಲೆಕ್ಷನ್ಸಲ್ಲಿ ತುಂಬ ಕ್ಷೇತ್ರಗಳನ್ನು ಕಾಂಗ್ರೆಸ್ಸೇ ಪಡ್ಕೊಂಡಿತ್ತು ಗದಗ ಮತ್ತು ಹಾವೇರಿಯಲ್ಲಿ. ಬಟ್ ಎಮ್ ಪಿ ಎಲೆಕ್ಷನ್ ಆಗಿರೋದ್ರಿಂದ ಈ ಕ್ಷೇತ್ರನೂ ಮತ್ತು ಲಿಂಗಾಯತರ ಸಪೋರ್ಟು ಯಡಿಯೂರಪ್ಪನವರ ಪ್ರಭಾವ
ಮೋದಿಯವರ ಜನಪ್ರಿಯತೆ ಎಲ್ಲ ಕಾರಣಗಳಿಂದ ಬಸವರಾಜ ಬೊಮ್ಮಾಯಿಯವರಿಗೆ ತೊಂದರೆ ಆಗೋಕ್ಕಿಲ್ಲ. ಈ 8 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳು 50-50, ಒಂದು ಗುಲ್ಬರ್ಗ ಮತ್ತೊಂದು ಕೊಪ್ಪಳ, ಇವೆರಡು ಕ್ಷೇತ್ರ ಬಿಟ್ಟರೆ ಉಳಿದಿದ್ದನ್ನೆಲ್ಲನೂ ಬಿ ಜೆ ಪಿ ಗೆದ್ಕೋಬೋದು. ಸೊ ಈ 2 ಕ್ಷೇತ್ರಗಳಲ್ಲೂ 50-50 ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಗೂ ಹೋಗ್ಬೋದು ಮತ್ತು ಬಿ ಜೆ ಪಿಗೂ ಬರ್ಬೋದು. ಆದರೆ ಮೋದಿಯವರ ರ್ಯಾಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದಾದ ಮೇಲೆ ಯಾವ ಥರ ಬದಲಾವಣೆ ಆಗ್ಬೋದು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದು ವೇಳೆ ಎಫರ್ಟ್ ಹಾಕಿ ಮುನ್ನುಗ್ಗಿದ್ರೆ ಈ 2 ಕ್ಷೇತ್ರಗಳನ್ನು ಪಡ್ಕೊಳ್ಬೋದು. ಬಟ್ ಉಳಿದ 6 ಕ್ಷೇತ್ರಗಳಲ್ಲಿ ಬಿ ಜೆ ಪಿಯೇ ಮುನ್ನಡೆಯಲ್ಲಿದೆ ಈ ಕ್ಷಣಕ್ಕೆ.